ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಾವನೂರು ಕ್ರಾಸ್ ಬಳಿ ಡೀಸೆಲ್ ಲಾರಿ ಪಲ್ಟಿಯಾಗಿದೆ. ಕಾರವಾರದಿಂದ ಬಸವ ಕಲ್ಯಾಣಕ್ಕೆ 24,000 ಲೀಟರ್ ಡೀಸೆಲ್ ತುಂಬಿಕೊಂಡು ಹೋಗುತ್ತಿರುವ ಲಾರಿ ಚಾಲಕನ ನಿರ್ಲಕ್ಷ್ಯವೇ ಈ ಅವಘಡಕ್ಕೆ ಕಾರಣವಾಗಿದೆ. ಈ ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಡೀಸೆಲ್ ಟ್ಯಾಂಕ್ ಬಿದ್ದ ಸ್ಥಳಕ್ಕೆ ಸ್ಥಳೀಯರು ಧಾವಿಸಿ ಕ್ಯಾನ್ಗಳಲ್ಲಿ ಡೀಸೆಲ್ ತುಂಬಿಕೊಂಡು ಹೋಗುತ್ತಿದ್ದರು. ಸುದ್ದಿ ತಿಳಿದ ತಕ್ಷಣ ಜೇವರ್ಗಿಯ ಸಿಪಿಐ ಡಿಬಿ ಪಾಟೀಲ್ ಹಾಗೂ ನೆಲೋಗಿ ಪಿಎಸ್ಐ ಸಿದ್ದರಾಯ್ ಬೆಳ್ಳೂರ್ಗಿ ಅವರು ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ವಾಹನವನ್ನ ಕರೆಸಿ ಯಾವುದೇ ಅವಘಡ ಆಗದ ಹಾಗೆ ನೋಡಿಕೊಂಡರು. ಉತ್ತರ ಪ್ರದೇಶದಲ್ಲಿ ಗೆಲುವಿಗಾಗಿ ಬಿಜೆಪಿ ಹೊಸ ತಂತ್ರ. 25 ಸಂಸದರಿಗೆ ಕೋಕ್. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದೇಶದ ಅತಿ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ಪಕ್ಷದ ಗೆಲುವಿಗಾಗಿ ವರಿಷ್ಠರು ಹೊಸ ರಣತಂತ್ರ ಅನುಸರಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಈ ಬಾರಿ ಗೆಲುವಿಗೆ ಸಾಮರ್ಥ್ಯ, ಕಾರ್ಯದಕ್ಷತೆ ಮತ್ತು ವರ್ಚಸ್ಸು ಆಧರಿಸಿ ಟಿಕೆಟ್ ನೀಡುವಾಗ ಮೂರನೇ ಒಂದು ಪಾಲಿಗಿಂತಲೂ ಹೆಚ್ಚು ಸಂಸದರನ್ನ ಕೈಬಿಡುವ ಸಾಧ್ಯತೆ ದಟ್ಟವಾಗಿದೆ. 25 ಹೆಚ್ಚು ಸಂಸದರ ಸಾಧನೆ ಕಳಪೆಯಾಗಿದ್ದು ಅವರನ್ನ ಇಟ್ಟುಕೊಂಡರೆ ಪಕ್ಷಕ್ಕೆ ಹಾನಿಯೇ ಹೆಚ್ಚಾಗಬಹುದು. ಹೀಗಾಗಿ ಅವರಿಗೆ ಟಿಕೆಟ್ ನಿರಾಕರಿಸುವ ಸಂಭವ ಹೆಚ್ಚು ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ನಿಕಟವರ್ತಿ ಮೂಲವೊಂದು ತಿಳಿಸಿದೆ. ರಾಜ್ಯದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಬಗ್ಗೆಯೂ ವಿಸ್ತೃತವಾಗಿ ಚರ್ಚಿಸಲಾಗಿದ್ದು ನಮೋ ಆಪ್ ಮೂಲಕ ನಡೆಸಿದ್ದ ಸಮೀಕ್ಷೆಗಳು ಸೇರಿದಂತೆ ನಾನಾ ವಿಧಾನಗಳ ಮೂಲಕ ಜನರು ಮತ್ತು ಕಾರ್ಯಕರ್ತರ ಪ್ರತಿಕ್ರಿಯೆಗಳನ್ನ ಆಧರಿಸಿ ಅಭ್ಯರ್ಥಿಗಳ ಮೌಲ್ಯಮಾಪನ ಮಾಡಲಾಗಿದೆ ಎಂದು ಪಕ್ಷದ ಮೂಲಗಳು ಹೇಳಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದಾಗಿ ಸಂಸದರ ಕಾರ್ಯನಿರ್ವಹಣೆ ಬಗ್ಗೆ ಜನಾಭಿಪ್ರಾಯ ಕೇಳಿದ್ರು. ಪಕ್ಷದ ಪರವಾಗಿ ಒಟ್ಟಾರೆ ಜನಾಭಿಪ್ರಾಯ ಪೂರಕವಾಗಿಯೇ ಇದೆ. ಇದರ ಲಾಭವನ್ನ ಸಂಪೂರ್ಣ ಪಡೆದುಕೊಳ್ಳಲು ಕೆಲವು ಅಭ್ಯರ್ಥಿಗಳನ್ನ ಕೈಬಿಡುವುದು ಅನಿವಾರ್ಯವಾಗಿದೆ ಎಂದು ಮೂಲಗಳು ಹೇಳಿವೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಉತ್ತರ ಪ್ರದೇಶದ ಅಭ್ಯರ್ಥಿಗಳ ಬಗ್ಗೆ ಚರ್ಚಿಸಿದ್ದು ಸೋಮವಾರ ನಡೆಯುವ ಇನ್ನೊಂದು ಸುತ್ತಿನ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ನಿರೀಕ್ಷೆ ಇದೆ. ವಿಂಡೋಸ್ 7 ಬಳಕೆದಾರರು ನೀವಾಗಿದ್ರೆ ಇಲ್ಲಿದೆ ಮಹತ್ವದ ಸುದ್ದಿ. ನಿಮ್ಮ ಕಂಪ್ಯೂಟರ್ನಲ್ಲಿ ವಿಂಡೋಸ್ 7 ಆಪರೇಟಿಂಗ್ ಸಿಸ್ಟಮ್ ಅನ್ನ ಬಳಸುತ್ತಿದ್ದರೆ ನಿಮಗೊಂದು ಮಹತ್ವದ ಮಾಹಿತಿ ಇಲ್ಲಿದೆ. 2020 ಜನವರಿ 14 ವಿಂಡೋಸ್ 7 ಆಪರೇಟಿಂಗ್ ಸಿಸ್ಟಮ್ಗೆ ಯಾವುದೇ ಅಪ್ಡೇಟ್ ಜೊತೆಗೆ ಸೆಕ್ಯೂರಿಟಿ ಬೆಂಬಲ ದೊರೆಯುವುದಿಲ್ಲವೆಂದು ಮೈಕ್ರೋಸಾಫ್ಟ್ ಸಂಸ್ಥೆ ತಿಳಿಸಿದೆ. ಹೀಗಾಗಿ ಅಷ್ಟರೊಳಗೆ ಪರಿಷ್ಕೃತ ಆವೃತ್ತಿಗೆ ಬದಲಾಗುವಂತೆ ಮೈಕ್ರೋಸಾಫ್ಟ್ ಸಂಸ್ಥೆ ಸೂಚಿಸಿದ್ದು ವಿಂಡೋಸ್ 7 ಆಪರೇಟಿಂಗ್ ಸಿಸ್ಟಮ್ ಬಳಸುತ್ತಿರುವವರು ಅಪ್ಡೇಟ್ ಮಾಡಿಕೊಳ್ಳಬೇಕಿದೆ. ಫಿಲ್ಮ್ ಫೇರ್ ಅವಾರ್ಡ್ 2019 ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿ ಇಲ್ಲಿದೆ ವರದಿ ನೋಡ್ಕೊಂಬನ್ನಿ. ಬಿಟೌನ್ನ ಹಾಟ್ ಕಪಲ್ ಆಲಿಯಾ ಭಟ್ ಹಾಗೂ ರಣಬೀರ್ ಕಪೂರ್ 64ನೆಯ ಫಿಲ್ಮ್ ಫೇರ್ ಅವಾರ್ಡ್ 2019 ಉತ್ತಮ ನಟಿ ನಟ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಆರ್ಸಿಬಿಗೆ ಸೋಲು, ಫ್ಯಾನ್ಸ್ಗೆ ಫೀಲ್, ಪಡ್ಡೆ ಹುಲಿಯಿಂದ ಕಪ್ ನಮ್ದೇ ಹಾಡು. ರಾಜಿ ಸಿನಿಮಾದ ಮೇಘನಾ ಗುಲ್ಜಾರ್ ಪಾತ್ರಕ್ಕಾಗಿ ಆಲಿಯಾ ಭಟ್ ಉತ್ತಮ ನಟಿ ಪ್ರಶಸ್ತಿ ಪಡೆದಿದ್ದಾರೆ. ಸಂಜು ಚಿತ್ರಕ್ಕಾಗಿ ರಣಬೀರ್ ಕಪೂರ್ ಉತ್ತಮ ನಟಿ ಪ್ರಶಸ್ತಿ ಪಡೆದಿದ್ದಾರೆ. ಉತ್ತಮ ನಟಿ ವಿಮರ್ಶೆಯಲ್ಲಿ ವಿಭಾಗದಲ್ಲಿ ಬದಾಯಿ ಹೋ ಚಿತ್ರಕ್ಕಾಗಿ ನೀನಾ ಗುಪ್ತಾ ಪಡೆದಿದ್ದಾರೆ. ಉತ್ತಮ ನಟ ವಿಮರ್ಶೆ ಭಾಗದಲ್ಲಿ ಪದ್ಮಾವತ್ ಚಿತ್ರಕ್ಕಾಗಿ ರಣವೀರ್ ಸಿಂಗ್ ಪಡೆದಿದ್ದಾರೆ. ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನ ರಾಜಿ ಪಡೆದರೆ ಉತ್ತಮ ನಿರ್ದೇಶಕ ಪ್ರಶಸ್ತಿಯನ್ನ ಮೇಘನಾ ಗುಲ್ಜಾರ್ ಪಡೆದಿದ್ದಾರೆ. ಚೌಕಿದಾರ್ ಶ್ರೀಮಂತರಿಗಾಗಿ ಮಾತ್ರ ಕೆಲಸ ಮಾಡುತ್ತಿದ್ದಾರೆ, ಪ್ರಿಯಾಂಕಾ ಗಾಂಧಿ ವಾದ್ರಾ ಹೇಳಿಕೆ. ಉತ್ತರ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರರಿಗೆ ಸರ್ಕಾರದಿಂದ 10,000 ಕೋಟಿ ಬರುವುದು ಬಾಕಿ ಇದೆ. ಈ ವಿಷಯವನ್ನ ಉಲ್ಲೇಖಿಸಿ ಟ್ವೀಟ್ ಮಾಡಿದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ, ಈ ಹಣ ಸಿಕ್ಕಿದ್ರೆ ರೈತರು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ, ಆಹಾರ ಮತ್ತು ಮುಂದಿನ ಬೆಳೆ ಬೆಳೆಯುವುದಕ್ಕಾಗಿ ಬಳಸುತ್ತಿದ್ದರು. ಮೋದಿ ವಿರುದ್ಧ ಟೀಕಾ ಪ್ರಹಾರ ಮಾಡಿದ ಪ್ರಿಯಾಂಕಾ, ಚೌಕಿದಾರ್ ಶ್ರೀಮಂತರಿಗಾಗಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಎಂದಿದ್ದಾರೆ. ಲಕ್ನೋದಲ್ಲಿರುವ ಕಬ್ಬು ಅಭಿವೃದ್ಧಿ ಆಯುಕ್ತರ ಕಚೇರಿಯಲ್ಲಿನ ಮಾರ್ಚ್ 22 ದಾಖಲೆ ಪ್ರಕಾರ ರಾಜ್ಯದ ಸರ್ಕಾರಿ ಕಾರ್ಖಾನೆಗಳು 2018-19 ಕಬ್ಬು ಕಟಾವು ಮಾಡುತ್ತಿದ್ದ ತಿಂಗಳಿನಲ್ಲಿ ರೈತರಿಗೆ 24,08,088 ರೂಪಾಯಿ ಮೌಲ್ಯದ ಕಬ್ಬು ಖರೀದಿಸಿತ್ತು. ಸಾದಾ ಕಬ್ಬು ಕ್ವಿಂಟಾಲ್ಗೆ 315 ಮತ್ತು ಶೀಘ್ರ ಬೆಳೆ ನೀಡುವ ತಳಿಯ ಕಬ್ಬುಗಳಿಗೆ ಕ್ವಿಂಟಾಲ್ಗೆ 325 ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡಿತ್ತು. ಕಬ್ಬು ನೀಡಿದ 14 ದಿನಗಳೊಳಗೆ ಕಬ್ಬು ಬೆಳೆಗಾರರಿಗೆ ಸರ್ಕಾರ 22,175 ಪಾವತಿ ಮಾಡಬೇಕಿತ್ತು. ಆದರೆ ಅವರಿಗೆ ಸಿಕ್ಕಿದ್ದು 12,03,039
2017-18 ಬಾಕಿ ಇದ್ದ ಹಣ 238 ಕೋಟಿ. ಹಾಗಾಗಿ ಒಟ್ಟು 10.74 ಕೋಟಿ ಹಣ ರೈತರಿಗೆ ಸಿಗಲು ಬಾಕಿ ಇದೆ ಎಂದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದ. ಅಂಬಾನಿ ಕಾರು ಕಲೆಕ್ಷನ್ ಕಂಡು ದಂಗಾದ ಮುಂಬೈ ಇಂಡಿಯನ್ಸ್. ವಿಶ್ವದ ಶ್ರೀಮಂತ ಉದ್ಯಮಿ ಮುಕೇಶ್ ಅಂಬಾನಿ ಬಳಿ ಅತ್ಯಂತ ದುಬಾರಿ ಕಾರುಗಳಿವೆ. ಬೆಂಟ್ಲಿ, ಬೆಂಟಿಯಾಕ್, ಮರ್ಸಿಡೀಸ್ ಬೆಂಚ್, ಲ್ಯಾಂಡ್ ರೋವರ್, ರೋಲ್ಸ್ ರಾಯ್ಸ್ ಸೇರಿದಂತೆ ಐಷಾರಾಮಿಗಳು ಎಲ್ಲಾ ರೀತಿಯ ಕಾರುಗಳು ಸೇರಿದಂತೆ ಎಲ್ಲಾ ರೀತಿಯ ಐಷಾರಾಮಿ ಕಾರುಗಳು ಅಂಬಾನಿ ಮನೆಯ ಪಾರ್ಕಿಂಗ್ನಲ್ಲಿವೆ. ವಿಶೇಷ ಅಂದರೆ ಅಂಬಾನಿ ಮನೆಯ ಕಾರು ಪಾರ್ಕಿಂಗ್ನಲ್ಲಿ 168 ಕಾರುಗಳನ್ನು ಪಾರ್ಕ್ ಮಾಡೋ ಸ್ಥಳವಿದೆ. ಇದೀಗ ಮುಕೇಶ್ ಅಂಬಾನಿ ಕಾರು ಸಂಗ್ರಹ ಕಂಡು ಮುಂಬೈ ಇಂಡಿಯನ್ಸ್ ಆಟಗಾರರು ದಂಗಾಗಿದ್ದಾರೆ. ಮುಂಬೈ ಇಂಡಿಯನ್ಸ್ ಕ್ರಿಕೆಟಿಗರಿಗಾಗಿ ಅಂಬಾನಿ ಮನೆ ಆಂಟಿಲಿಯಾದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ವೇಳೆ ಅಂಬಾನಿ ಕಾರು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಐಷಾರಾಮಿ ಕಾರುಗಳನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕನಸಿನ ಕಾರುಗಳೆಲ್ಲ ಅಂಬಾನಿ ಕಾರು ಸಂಗ್ರಹಾಲಯದಲ್ಲಿ ಇತ್ತು. ವಿಡಿಯೋದಲ್ಲಿ ಬೆಂಟ್ಲಿ, ಬೆಂಟಯಾಕ್, ಮರ್ಸಿಡೀಸ್ ಬೆಂಚ್, ಮರ್ಸಿಡೀಸ್ U63, ರೋಲ್ಸ್ ರಾಯ್ಸ್ ಫ್ಯಾಂಟಮ್ ಕಾರುಗಳು ಕಾಣಿಸುತ್ತಿವೆ. ಸಂಪೂರ್ಣ ಕಾರು ಕಲೆಕ್ಷನ್ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಲ್ಯಾಂಬರ್ಗಿನ್ನಿ, ಉರುಸ್ ಸೇರಿದಂತೆ ಹಲವು ಕಾರುಗಳು ಅಂಬಾನಿ ಬಳಿ ಇವೆ.